ಮಾತ್ರ ನಿಂತಿದ್ದೀವಿ, ಮತ್ತೆ ಮುಂದಗಡೆ ಹೋಗಿ ನೋಡ್ಕೊಂಡು ಬರೋಣ. ಈಗ ಇದು ಮೇಲ್ಗಡೆ ಕ್ಯಾಬಿನ್ ಡೆಕ್, ಇದೇನೋ ಚೇರ್ಕೂಲಿ ಆಪರೇಷನ್ಸ್ ಎಲ್ಲ ಇದೆ. ಆಪರೇಟರ್ ಕ್ಯಾಬಿನ್ ಇಲ್ಲಿ ನೋಡಿ, ಇಲ್ಲಿದೆ. ಅದು ಕೆಸಿನೋ ಪ್ರೈಡ್ ಅಂತ, ಇಲ್ಲಿ ಹತ್ರದಿಂದ ಒಂದು ಕೆಸಿನೋ ಕಾಣಿಸ್ತಾ ಇದೆ. ನಮಸ್ತೆ ಎಲ್ಲರಿಗೂ. ನಾನಿರೋದು ಈಗ ಮಾಂಡವಿ ನದಿ ದಡದಲ್ಲಿದ್ದೀನಿ. ಈ ಮಾಂಡವಿ ನದಿ ಅರಬ್ಬಿ ಸಮುದ್ರನ ಪಣಜಿಯಲ್ಲಿ ಸೇರುತ್ತೆ. ಪಣಜಿ ಬಂದು ಗೋವಾದ ರಾಜಧಾನಿ. ಈ ಮಾಂಡವಿ ನದಿ ಗೋವಾನ ಎರಡು ಭಾಗಗಳಾಗಿ ಮಾಡುತ್ತೆ, ಒಂದು ನಾರ್ತ್ ಗೋವಾ ಮತ್ತು ಒಂದು ಸೌತ್ ಗೋವಾ. ಈ ನಾರ್ತ್ ಗೋವಾದಲ್ಲಿ ಸ್ವಲ್ಪ ಪ್ರವಾಸಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಒಳ್ಳೆ ಈಗ ಹಳೆ ಭಾಳ ಫೇಮಸ್ ಆಗಿರೋ ಬೀಚಸ್ ಎಲ್ಲ ನಾರ್ತ್ ಗೋವಾದಲ್ಲಿ ಇರ್ತದೆ. ಸೌತ್ ಗೋವಾದಲ್ಲಿ ಭಾಳ ಸ್ವಲ್ಪ ಪೀಸ್ಫುಲ್ ಆಗಿ ಸೈಲೆಂಟ್ ಆಗಿರೋ ಬೀಚಸ್ಸು, ಸ್ವಲ್ಪ ಲೆಸ್ ಕ್ರೌಡೆಡ್ ಬೀಚಸ್ಸು ಸೌತ್ ಗೋವಾದಲ್ಲಿರುತ್ತೆ. ಮತ್ತು ಈ ಮಾಂಡವಿ ನದಿ ತೀರದಲ್ಲಿ ಈ ಭಾಳಷ್ಟು ಈ ಕೆಸಿನೋಸು ಮತ್ತು ಈ ಥರ ಲಾಂಚಸ್ಸು ಮತ್ತು ಇದೆಲ್ಲ ಸ್ವಲ್ಪ ಭಾಳ ಫೇಮಸ್ಸು. ಈ ಮಾಂಡವಿ ನದಿ ಈ ಪಣಜಿ ಈ ನಾವು ನಿಂತಿರೋ ಜಾಗದಲ್ಲಿ ನಾವು ನೋಡ್ತಿರೋದ್ರಲ್ಲಿ ಈ ಕ್ರೂಸ್ಗಳು ಮತ್ತು ಕೆಸಿನೋಸು ಎಲ್ಲ ಇರುತ್ತೆ ಗೋವಾದಲ್ಲಿ. ಮತ್ತು ಈ ಗೋವಾ ಅಂತಲೇ ಅಲ್ಲ, ಮತ್ತು ಎಲ್ಲ ಬಹುತೇಕ ಕರಾವಳಿ ಪ್ರದೇಶದಲ್ಲೂ ಈ ನದಿಗಳು ಸೇರೋ ಜಾಗದಲ್ಲಿ ಈ ಥರ ಭಾಳ ನದಿ ವಿಸ್ತಾರವಾಗಿ ಹರಿಯುತ್ತೆ. ಈಗ ಅದನ್ನು ಒಂದು ಕಡೆಯಿಂದ ಇನ್ನೊಂದು ದಡಕ್ಕೆ ದಾಟಬೇಕು ಅಂತಂದರೆ ಇವರು ಸುತ್ತಿ ಬಳಸಿ ಭಾಳ ದೂರ ಇರೋ ಸೇತುವೆನ ಬಳಸ್ಕೊಂಬರಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ ಥರ ಲಾಂಚಸ್ನ ಇದು ಸರ್ಕಾರದವರು ಇದನ್ನು ಮಾಡಿರ್ತಾರೆ. ಇದರಲ್ಲಿ ಏನು ಮಾಡ್ತಾರೆ, ಈಗ ಚಿಕ್ಕ ಚಿಕ್ಕ ಈಗ ಕಾರ್ಗಳು ಮತ್ತು ಬೇಕಾದ್ರೆ ಇದು ಮಾಡ್ಬೋದು, ಆ ಕಡೆ ದಡಕ್ಕೆ ತೊಗೊಂಡು ಹೋಗ್ಬೋದು, ಮತ್ತು ಈ ಸ್ಕೂಟರ್ಸ್ನೆಲ್ಲ ತೊಗೊಂಡು ಹೋಗ್ಬೋದು, ಮತ್ತು ಜನಗಳನ್ನೂ ತೊಗೊಂಡು ಹೋಗ್ಬೋದು. ಆ ಪ್ರದೇಶಕ್ಕೆ ಅನುಗುಣವಾಗಿ ಹೆಂಗೆ ಡಿಮ್ಯಾಂಡ್ ಇರುತ್ತೋ ಅಷ್ಟು ದೊಡ್ಡ ಲಾಂಚಸ್ನ ಇದನ್ನು ಮಾಡ್ಕೊಂಡಿರ್ತಾರೆ, ಏರ್ಪಾಟು ಮಾಡಿರ್ತಾರೆ. ಈ ಮನುಷ್ಯ ಈ ವಿಕಸನಾದಿಯಲ್ಲಿ ಈ ಸೇತುವೆ ಕಟ್ಟಂಗಿಂತ ಮುಂಚೆ ಉಪಯೋಗಿಸ್ತಿದ್ದೇನೆ ಈ ಥರ ದೋಣಿಗಳನ್ನ ಮತ್ತು ಈ ತೆಪ್ಪಗಳನ್ನ ಉಪಯೋಗಿಸ್ತೇನೆ ನದಿಗಳನ್ನೆಲ್ಲ ದಾಟ್ತಾ ಇದ್ದಿದ್ದು. ಈ ಮಾಂಡವಿ ನದಿ ತೀರದಲ್ಲಿ ಈ ಕಡೆ ನಾನು ನಿಂತಿರೋದು ಬೇತಿಮ್ ಫೆರಿ ಟರ್ಮಿನಲ್ ಅಂತ, ಮತ್ತು ನನ್ನ ಆ ಕಡೆ ಭಾಗದಲ್ಲಿ ಪಣಜಿ ಇದೆ, ಅದು ಗೋವಾದ ರಾಜಧಾನಿ. ಅಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸು ಮತ್ತು ಎಲ್ಲ ಮೇನ್ ಮೇನ್ ಆಫೀಸಸ್ ಎಲ್ಲ ಆಚೆ ಇರೋದು. ಇಲ್ಲಿ ಸ್ಥಳೀಯರೆಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಓಡಾಡೋದಕ್ಕೆ ಈ ಥರ ಅನುಕೂಲ ಮಾಡಿ ಕೊಟ್ಟಿದೆ. ನಾವು ಜಸ್ಟ್ ಒಂದು ಫೆರಿ ಕ್ರಾಸಿಂಗು ಒಂದು ರೋ ಒಂದು ಹೋಗಿ ಬರೋಣ ಅಂತ ಒಳಗಡೆ ಬಂದೆ, ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿದೆ. ಓ ಇದಾಲೆ ವೆಸಲ್ ಹೋಗ್ಬಿಟ್ಟಿದೆ, ಇದು ಇಲ್ಲಿ ನಿಂತಿದ್ದು ಇದು ಹೋಗಿದೆ ಕ್ರೂಸು. ಹೋಗ್ತಾ ಇದೆ, ಅವು ಕೆಸಿನೋಗಳು ಕಾಣಿಸ್ತಾ ಇದ್ದಾವೆ. ಅದು ಅಟಲ್ ಬ್ರಿಡ್ಜ್, ಇದು ನಮ್ಮ ಫೆರಿ ಫೆರಿ ರಾಯ್. ಇಲ್ಲೆಲ್ಲ ಫೆರಿ ರೈಡ್ ಫ್ರೀ, ಏನು ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಅಂದರೆ ಜಸ್ಟ್ ಒಂದು ಫೆಸಿಲಿಟಿ ಮಾಡಿಕೊಡ್ತಾ ಇದ್ದಾರೆ ಜನಗಳಿಗೆಲ್ಲರಿಗೂ ಹೋಗಿ ಬರೋದಕ್ಕೆ, ಯಾಕಂದರೆ ಬ್ರಿಡ್ಜಿಗೆ ಲೋಡ್ ಜಾಸ್ತಿ ಆಗೋಗುತ್ತೆ ಅಂತ. ಅದು ನೋಡಿ ಬಿಗ್ ಡ್ಯಾಡಿ ಅಂದರೆ ದೊಡಪ್ಪ ಅಂತ ಒಬ್ಬರು, ಇವರು ನಮ್ಮ ವಿಕಿಪೀಡಿಯಾ ಇವರು ಒಂದು ಕಾಮಿಡಿ ವಿಡಿಯೋ ಮಾಡಿದ್ರು, ಎಲ್ಲಿದೆಯಾ ಅಂದರೆ ದೊಡಪ್ಪನ ಮನೆಗೆ ಇದ್ದೀರಿ ಅಂತ. ಅಂದರೆ ಇದ್ದು ಬಿಗ್ ಡ್ಯಾಡಿ ಇಲ್ಲ ಮಗ, ನಾನು ದೊಡಪ್ಪನ ಮನೆಗೆ ಬಂದಿದ್ದೆ ನೋಡಿದ್ರೆ ಇದು ಬಿಗ್ ಡ್ಯಾಡಿ ಕೆಸಿನೋ ಆ ಥರ. ಅದು ಯಾವುದೋ ಎಫ್ ಪಿ ಕೆಸಿನೋ ಅಂತ ಇಲ್ಲಿ ನಿಂತಿರೋದು. ಮತ್ತು ಅಲ್ಲೂ ಯಾವ್ಯಾವ ಕೆಸಿನೋಸ್ ಇದ್ದಾವೆ, ಅಲ್ಲೂ ಒಂದಿದೆ ಕೆಸಿನೋ ಯಾವುದೋ. ಎಲ್ಲ ರಂಗ್ ಏರ್ತಾ ಇದ್ದಾವೆ ಈಗೀಗ, ನಾಳಿಕ್ಕೆಲ್ಲ ಇನ್ನೂ ಜಕ್ಕಮ್ಮಕ್ಕ ಆಗೋಗ್ತವೆ ಅವೆಲ್ಲ. ಚೆನ್ನಾಗಿದೆ, ಹೋಯ್ತು ನಮ್ಮ ಇದು ಹೋಗ್ತಾ ಇದೆ ಫೆರಿ. ಆ ಥರ ತೀರದಿಂದ ನಾವು ದೂರ 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 ಹೋಗ್ತಾ ಇದ್ದೀವಿ ಈ ಕಡೆ ತೀರಕ್ಕೆ. ಹತ್ರಕ್ಕೆ 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 ಹೋಗ್ತಾ ಇದ್ದಾರೆ, ಹಕ್ಕಿಗಳೆಲ್ಲ ಗೂಡು ಹೋಗ್ತಾ ಇದ್ದಾವೆ. ನಾವು ಮಾತ್ರ ಇದ್ದೀವಿ ಸಮುದ್ರ ಮಂಥನ ಮಾಡ್ಕೊಂಡು ನಿಂತಿದ್ದೀವಿ. ಈ ಥರ ಸ್ಪೀಡ್ ಬೋಟೂ ಸಿಗ್ತದೆ ಬಾಡಿಗೆಗೆ, ಅಂದರೆ ಒಬ್ಬರು ಆಪ್ರೇಟ್ರು ಬರ್ತಾರೆ ನಿಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡೋಗಿ ಬರ್ತಾರೆ.
ಮಾತ್ರ ಶಾಶ್ವತವಾಗಿ ಇಲ್ಲಿ ನಿಂತಿದ್ದೀವಿ. ಆಳುಬ್ರೆಲ್ಲ ಹೋದ್ರು ಮತ್ತೆ ಇಲ್ಲಿ ಹೊಸಬ್ರು ಬರ್ತಾ ಇದ್ದಾರೆ, ನಾವು ಮಾತ್ರ ನಿಂತಿದ್ದೀವಿ. ಮತ್ತೆ ಮುಂದಗಡೆ ಹೋಗಿ ನೋಡ್ಕೊಂಡು ಬರೋಣ. ಈಗ ಇದು ಮೇಲ್ಗಡೆ ಕ್ಯಾಬಿನ್ ಡೆಕ್ ಸೇರಿಕೊಂಡು ಆಪರೇಷನ್ ಎಲ್ಲ ಇದೆ. ಇದು ಆಪರೇಟರ್ ಕ್ಯಾಬಿನ್. ಕೆಸಿನೋ ಪ್ರೈಡ್ ಅಂತ ಇಲ್ಲಿ ಹತ್ರದಿಂದ ಒಂದು ಕೆಸಿನೋ ಕಾಣಿಸ್ತಾ ಇದೆ. ಒಂದು ಮೇಸ್ಟಿಕ್ ಪ್ರೈಡ್ ಇರ್ಬೋದು. ನೀವು ಇಲ್ಲಿಗೆ ಆ ಬೋಟಿಂದ ಬಂದು ಇಲ್ಲಿ ಬಿಡ್ತಾ ಇದ್ದಾರೆ. ಈಗ ಇಲ್ಲಿಗೆ ಹತ್ತಿ ಚೆನ್ನಾಗಿದೆ. ಪ್ರೈಡ್ ಆಫ್ ಗೋವಾ ಅಂತ ಇಲ್ಲಿಂದಾನೆ ಖುಷಿ ಆಗ್ತಾ ಇರೋದು. ನೀರು ಇಂದಾಗಲೇ ಇಲ್ಲಿಗೆ ನಮ್ಮ ಇದು ಜರ್ನಿನ ಮುಗಿಸ್ತಾ ಇದ್ದೀನಿ. ಕೆಸಿನೋ ಕೆಸಿನೋ ಅಲ್ಲ ಇದು, ಎಂತಹ ಇದು ಲಾಂಚ್ ಲಾಂಚ್ ಜರ್ನಿ, ಪುಕ್ಷಟೆ ಲಾಂಚ್ ಜರ್ನಿ ಮುಗಿಸ್ತಾ ಇದ್ದೀನಿ. ಕೆಸಿನೋ ನೋಡುವಂಥ ದಾಹನ ಇಲ್ಲಿಂದನೇ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟೊಂದು, ಒಂದು ಎರಡು ಮೂರು ನಾಲ್ಕು ಐದು ಆರು, ಒಳಗೆ ಇನ್ನು ಎಷ್ಟೆಷ್ಟು ಇದಾವೆ, ಒಳಗೆಲ್ಲ ಇದಾವೆ ಕೆಸಿನೋಗಳು, ಎಲ್ಲ ಕೆಸಿನೋಗಳು ಇದ್ದಾವೆ.